ಶ್ರೀರಾಮ್, ಅರುಣ್ ಶೆಟ್ರು ಇವರೆಲ್ಲರೂ ಕೂಡ ಭಾಗವಹಿಸಬೇಕು ಈ ಒಂದು ಗೌರವದಲ್ಲಿ. ಮನೋಜ್ ವಾಸುದೇವಮ್ಮಯ್ಯ ಅವರು ಬರುವ ವರ್ಷ ಈಗಾಗಲೇ ಕರುಣಾಕರ ಶೆಟ್ರು ಹೇಳಿದಂತೆ ತೆರಡೂರು ಮೇಳ ಮತ್ತು ಹಾಲಾಡಿ ಮೇಳಕ್ಕೆ ಪ್ರತ್ಯೇಕವಾದ ಒಂದು ಹೊಸ ಪ್ರಸಂಗವನ್ನು ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಷಯ. ಅದು ಸಹಜಾಭಿಮಾನಿಗಳಾದ ನಿಮ್ಮ ಎದುರುಗಡೆ ನಡೆದಿರುವುದಕ್ಕೆ ಹೆಮ್ಮೆಯನ್ನ ಪಡ್ತಾ ಸೇರಿರುವಂತ ಯಕ್ಷಕಲಾಭಿಮಾನಿಗಳಿಗೆ ವಂದಿಸುತ್ತ, ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಗಣ್ಯಾತಿ ಗಣ್ಯತರಿಗೆ ವಂದಿಸುತ್ತ, ಈ ಸಂಭ್ರಮಕ್ಕೆ ನಾನು ಎಷ್ಟು ಭಾಗ್ಯ ಅನ್ನೋ ಬಗ್ಗೆ ನನ್ನನ್ನು ನಾನೇ ಪ್ರಶ್ನಿಸುವಂತ ಒಂದು ಕಾಲ ಒದಗಿದೆ. ಅದು ಈ ಸನ್ಮಾನವನ್ನು ಯಕ್ಷಗಾನದ ಭೀಷ್ಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಇವರಿಂದ ಸ್ವೀಕರಿಸಿದ್ದು ನನಗೆ ತುಂಬ ಸಂತೋಷವಾಗ್ತದೆ. ನಾನು ಅವರಿಗೆ ನೆನಪು ಮಾಡಿದೆ, ನಾನು ಕೆಲವು ವರ್ಷದ ಹಿಂದೆ ಬೈಕ್ನಲ್ಲಿ ಹೋಗುವಾಗ ಒಮ್ಮೆ ಆಕ್ಸಿಡೆಂಟ್ ಆಗಿ ಕೈಗೆ ಪೆಟ್ಟಾಗಿತ್ತು. ಆವಾಗ ಇದೇ ಮಣಿಪಾಲದಲ್ಲಿ ಇದೇ ಡಾಕ್ಟರನ್ನು ಭಾಸ್ಕರಾನಂದ ಕುಮಾರ್ ಅವರು ನನ್ನ ಕೈಗೆ ಆಪರೇಷನ್ ಮಾಡಿದ್ದರು, ಅದನ್ನು ಇವತ್ತವರೆಗೆ ನೆನಪಿಸಿಕೊಟ್ಟೆ ನಾನು. ಅನಂತರ ನಾನು ಆವಾಗ ಉಡುಪಿ PPAS ಕಾಲೇಜಿನ ಸಭಾಂಗಣದಲ್ಲಿ ಮತ್ತು ಮಣಿಪಾಲ್ ಸಭಾಂಗಣದಲ್ಲಿ ಕೂಡ ಕೆಲವಾರು ಪ್ರದರ್ಶನಗಳನ್ನು ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಅವರಿಂದ ನೋಡಿ ಆನಂದಿಸಿದ್ದೆ. ಇಂದಿರಾನಗರದ ಬಗ್ಗೆ ಹೇಳೋದಿದ್ದರೆ, ನಾವು ಹಿಮಾಚಲ ಪ್ರದೇಶಕ್ಕೆ ಧರ್ಮಶಾಲಾ ಎನ್ನುವ ಊರಿಗೆ ಹೋದಾಗ ಅಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನವನ್ನು ನೋಡಿದೆವು. ಟ್ಯಾಕ್ಸಿಯವನ ಹತ್ರ ಕೇಳಿದಾಗ ಅಲ್ಲಿ ಇಂದಿರಾನಗರ ಅಂತ ದೇವಸ್ಥಾನ ಇದೆ ಸರ್, ಬಹಳ ಚೆನ್ನಾಗಿದೆ ಅಂತ ಅವನು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋದ. ಅಲ್ಲಿ ಹೋಗಿ ನೋಡಿದಾಗ ಇಂದಿರಾನಗರ ಪ್ರತಿಮೆ ಇತ್ತು, ಅರ್ಧ ಹಾವು, ಮೇಲ್ಗಡೆ ಇಂದಿರಾ ದೇವರು. ಅದರ ಬಗ್ಗೆ ಆ ಸಂಕ್ಷಿಪ್ತವಾಗಿ ಆ ದೇವಸ್ಥಾನದ ಕಥೆಯನ್ನು ಅಲ್ಲಿ ಕೆತ್ತಿದ್ರು. ಆ ಕ್ಷಣದಲ್ಲಿ ನಮ್ಮ ಇಡೀ ಫ್ಯಾಮಿಲಿಗೆ ಒಂದೇ ಐಡಿಯಾ ಫ್ಲಾಶ್ ಆಯಿತು, ಇದನ್ನು ಯಾಕೆ ನಾವು ಯಕ್ಷಗಾನದಲ್ಲಿ ಅಳವಡಿಸಬಾರದು ಅಂತ. ಹಾಗಾಗಿ ಮೊಬೈಲ್ನಲ್ಲಿ ನಾವು ಇದನ್ನು ಚಿತ್ರಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನು ಸೇರಿಸಿ ಇಂದಿರಾನಗರವನ್ನಾಗಿ ರೂಪಿಸಿದವು. ನನ್ನ ಮೊಟ್ಟ ಮೊದಲ ಪ್ರದರ್ಶನ, ಮೊತ್ತ ಮೊದಲ ಯಕ್ಷಗಾನ ಕಥೆ ಇದು. ಬಹಳ ಚೆನ್ನಾಗಿ ಪೆರಡೂರು ಮೇಳದ ಕಲಾವಿದರು ಆಡಿಸಿದರು. ಶ್ರೀ ಕರುಣಾಕರ ಶೆಟ್ಟಿ ಅವರು ಈ ಪ್ರಸಂಗವನ್ನು ತೆಗೆದುಕೊಂಡು ನಮಗೆ ಸಪೋರ್ಟಿಂಗ್ ಆಗಿ ನಿಂತರು. ಮುಂದಿನ ವರ್ಷಗಳಲ್ಲಿ ಪುಷ್ಪ ಸಿಂಧೂರಿ ಎನ್ನುವ ಒಂದು ಕತೆ, ಅದರ ನಂತರ ದೇವಗಂಗೆ ಎನ್ನುವ ಇನ್ನೊಂದು ಕತೆ, ಈ ವರ್ಷ ಪೂರ್ವಿ ಕಲ್ಯಾಣಿ, ಈ ಎಲ್ಲ ಕಥೆಗಳನ್ನ ಪೆರಡೂರು ಮೇಳದ ಸಹೋದರರು ಬಹಳ ಚೆನ್ನಾಗಿ ಆಡಿ ಪ್ರಸಂಗವನ್ನು ಒಂದು ಉತ್ತುಂಗ ಸ್ಥಿತಿಗೆ ಕೊಂಡೊಯ್ಯುತ್ತಿದ್ದಾರೆ. ಇದರಲ್ಲಿ ನನ್ನ ಪಾಲಿನಕ್ಕಿಂತ ಕಲಾವಿದ ಸಹೋದರರ ಪಾಲು ಹೆಚ್ಚಾಗಿದೆ. ಮತ್ತು ಈ ಪ್ರಸಂಗಕ್ಕೆ ಸಪೋರ್ಟ್ ಆಗಿ ನಿಂತ ಮೇಳದ ದಕ್ಷ ಯಜಮಾನರಾದ ಶ್ರೀ ಕರುಣಾಕರ ಶೆಟ್ಟರು ಹಾಗೂ ಮ್ಯಾನೇಜರ್ ಆದ ಶ್ರೀ ಶಾಸ್ತ್ರಿ ಅವರದ್ದು ಇರ್ತದೆ. ಈ ಬಾರಿ ಈ ಇಂದಿರಾನಗರವನ್ನು ಹಾಲಾಡಿ ಮೇಳದಲ್ಲಿ ಯಾಕೆ ಮುಂದುವರಿಸಬಾರದು, ಯಾಕಂತ ಹೇಳಿದ್ರೆ ಅದು ಬಹಳ ಕ್ಷಿಪ್ರತೆಯಲ್ಲಿ ತೆರಳೂರು ಮೇಳದಲ್ಲಿ ಹೆಸರನ್ನು ಗಳಿಸಿತ್ತು ಅಂತ ಇಂದಿರಾನಗರವನ್ನು ನಾವು ಹಾಲಾಡಿ ಮೇಳದಲ್ಲಿ ಆರಿಸಲಿಕ್ಕೆ ಕೊಟ್ಟಿದ್ದೆವು. ಆಶ್ಚರ್ಯ ಅಂತ ಹೇಳಿದ್ರೆ ಇಲ್ಲಿನ ಕಲಾವಿದರ ಸಹೋದರರು ಬಹಳ ಆಸಕ್ತಿಯಿಂದ ಇದನ್ನು ಆರಿಸಿ ಇಡೀ ಸೌತ್ ಕನ್ನಡ ಅಲ್ಲದೆ ಉತ್ತರ ಕನ್ನಡ, ತೀರ್ಥಹಳ್ಳಿ ಮುಂತಾದ ಕಡೆ ಬಹಳ ಉತ್ತಮವಾದ ಹೆಸರು ಬರುವಂತೆ ಮಾಡಿದ್ದಾರೆ. ಆ ಕಲಾವಿದರ ಏನ್ ಶ್ರಮ ಏನಿದೆ ಇವತ್ತು ಈಗ ಈಶ್ವರನ ಒಂದು ನೃತ್ಯ ಆಗುವಾಗಲೇ ಎಷ್ಟು ಬೆವರನ್ನು ಸುರಿಸಬೇಕಾಯ್ತು ಅನ್ನೋದು ನಮಗೆ ಅರ್ಥ ಆಗ್ತದೆ. ನಾವು ACಯಲ್ಲಿ ಕೂತ್ಕೊಂಡು ಸ್ಟೋರಿ ಬರೆಯುವುದು ಬಹಳ ಸುಲಭ, ಆದರೆ ಅದನ್ನು ರಂಗಸ್ಥಳದಲ್ಲಿ ಆಡಿ ತೋರಿಸುವುದು ಬಹಳ ಕಷ್ಟ. ಈ ಸಹೋದರರ
ಬಂಧುಗಳಿಗೆ ನನ್ನ ಪ್ರಥಮವಾದ ವಂದನೆ ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಮೇಳದ ಯಜಮಾನರಾದ ಶ್ರೀ ಮೋಹನ್ ಬರಾಳ್ ಅವರಿಗೂ ನಾನು ಪ್ರತ್ಯೇಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾವಾಗ ಬೇಕಾದರೂ ನನಗೆ ಫೋನ್ ಮಾಡಿ ಸಲಹೆ ಸೂಚನೆಗಳನ್ನು ನಾನು ಅವರಿಗೆ ನೀಡ್ತಾ ಇದ್ದೆ, ಅವರು ನನಗೆ ನೀಡ್ತಾ ಇದ್ರು. ಪ್ರಸಂಗ ಮುಂದುವರಿಯಲ್ಲಿ ಅವರ ಪಾತ್ರ ದೊಡ್ಡದಿದೆ. ಇನ್ನು ಕರ್ನಾಟಕ ಶೆಟ್ಟರ್ ಬಗ್ಗೆ ನಮ್ಮ ಅವರ ಸಂಬಂಧ ಆ ರೀತಿ ಬೆಳೆದು ಬಂದಿದೆ. ಈ ವರ್ಷ ಕೂಡ ನಾವು ಬೆಳ್ಳೂರು ಮೇಳಕ್ಕೆ ಪ್ರಸಂಗವನ್ನು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಅದೇ ರೀತಿ ಹಾಲಾಡಿ ಮೇಳಕ್ಕಾಗಿ ಪ್ರತ್ಯೇಕವಾಗಿ ಒಂದು ಪ್ರಸಂಗವನ್ನು ರಚಿಸಬೇಕಂತ ತೀರ್ಮಾನ ಮಾಡಿ ಈಗಾಗಲೇ ಅದು ರೂಪರೇಷೆಗಳನ್ನು ಪಡೆದಿದೆ. ಈ ರೀತಿ ನಮ್ಮಗಳ ಸಂಬಂಧ ಇನ್ನೂ ಮುಂದುವರಿಯಲಿ. ಈ ರೀತಿ ನಮ್ಮಂತೆ ಕೂಡ ಯಕ್ಷಗಾನಕ್ಕೆ ಪ್ರಾತಿನಿಧ್ಯ ಕೊಡುವಂತಹ ಜನರು ಇನ್ನೂ ಮುಂದೆ ಹುಟ್ಟಿ ಬರಲಿ ಅಂತ ಕೇಳ್ಕೊಳ್ತಾ ಶ್ರೀ ಅನಂತ ಪದ್ಮಾದ ಶ್ರೀ ಗುರು ನರಸಿಂಹ ಹಾಗೂ ಗುರುಮಗ ಪರಮೇಶ್ವರಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗಣ್ಯರಿಗೆ ಇನ್ನೊಮ್ಮೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು.